ಒಂದು ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದ ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನರು ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದ್ದೀವಿ. ನಂಬಕ್ಕೆ ಆಗ್ತಾ ಇಲ್ಲ ನೀವು ಈ ವಯಸ್ಸಿನಲ್ಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲಗಾಡದೆ ಇರೋ ಈ ಕಲ್ಲಿನಾಗಿರ್ಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗೆ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗೆ ಹತ್ರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನಿಲ್ಲ ಅನ್ಕೊಂಡ್ರೆ ಹೇಗೆ? ನಮ್ಮನ್ನ ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆಯೇ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋ ಕಿರಿಯರು ನಾಳೆ ನಮ್ಮನ್ನು ನಡೆಸ್ಕೋತಾರೆ. ನಮ್ಮ ಹಾಗೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇವ್ಯಾವೂ ಕೇಳ್ಪಡ್ತಿದ್ದಲ್ಲ, ಬಯಸ್ತೆ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯಸ್ಸನ್ನ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಕಳಿಬೇಕೆ ಹೊರತು ಕತ್ಲೆ ಕೋಣೆಯಲ್ಲ. ನೀವು ಹೇಳೋದೇನೋ ಸರಿ, ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನು ಕಳೆದಿರ್ತೀವಿ. ಇನ್ಮುಂದೆ